ನಮಸ್ತೆ ಬಲಿಷ್ಠ ಭವ್ಯ ಭಾರತದ ಬಂಧುಗಳಿಗೆ ಸೋ ಈಗ ಕರೋನಾ ಇಂದ ಏನಾಗ್ತಿದೆ ನಮ್ಮ ಶ್ವಾಸಕೋಶ ಬಹಳಷ್ಟು ಬ್ಲಾಕೇಜ್ ಗಳು ಸೇರಿಕೊಳ್ಳುತ್ತಾ ಇದೆ ಯಾಕಂದ್ರೆ ವೈರಾಣುಗಳ ಜೊತೆ ನಮ್ಮ ದೇಹದಲ್ಲಿ ಇರುವಂತ ನಮ್ಮ ಸೈನಿಕರು ಹೋರಾಡಿ ಮಾಡಿ ಏನಾಗುತ್ತೆ ಒಳಗಡೆಗೆ ಸಿಕ್ಕಾಪಟ್ಟೆ ಕಫ ಆಗಿ ಫೈಲ್ ಸೇರಿಕೊಂಡ್ಬಿಟ್ರೆ ಬರ್ತಾ ಇರುತ್ತೆ ಸೋ ಇದರಿಂದ ಏನಾಗ್ತಿದೆ ಉಸಿರಾಟದ ತೊಂದರೆ ಆಗ್ತಾ ಇರುತ್ತೆ ಸೋ ಈ ಉಸಿರಾಟದ ತೊಂದರೆನ ಕಡಿಮೆ ಮಾಡ್ಕೋಬೇಕು ಅಂತಂದ್ರೆ ನಮ್ಮ ಶ್ವಾಸಕೋಶವನ್ನ ಪರಿಶುದ್ಧಗೊಳಿಸಬೇಕು ಶುದ್ಧೀಕರಣಗೊಳಿಸಬೇಕು ಅದಕ್ಕೋಸ್ಕರ ಯೋಗದಲ್ಲಿ ಅನೇಕ ವಿಧಾನಗಳಿವೆ ಸೋ ಅದರಲ್ಲಿ ಭಸ್ತ್ರಿಕಾ ಅಂತ ಒಂದಿದೆ ಸೋ ಈ ಭಸ್ತ್ರಿಕಾದಲ್ಲಿ ಅನೇಕ ವಿಧಗಳಿವೆ ಸೋ ಭಸ್ತ್ರಿಕಾದಲ್ಲಿ ಮೊಟ್ಟಮೊದಲಾಗಿ ನಾನು ನಿಮಗೆ ತೋರಿಸುವಂತ ಭಸ್ತ್ರಿಕಾ ಯಾವುದು ಅಂತಂದ್ರೆ ಶ್ವಾಸ ಅಂದ್ರೆ ನಾಸಿಕ ಭಸ್ತ್ರಿಕಾ ಅಂತ ಅಂತ ಇದರಲ್ಲಿ ನೋಡಿ ಕೈಗಳನ್ನು ಹೀಗಾರೆ ಇಟ್ಕೊಳ್ಳಿ ಅಥವಾ ಹೀಗಾರೆ ಇಟ್ಕೊಳ್ಳಿ ಬೆಟರ್ ಹೀಗೆ ಇಟ್ಕೊಳ್ಳಿ ಇಟ್ಕೊಂಡು ಏನು ಮಾಡಬೇಕಂದ್ರೆ ಒಂದಸಲ ಜೋರಾಗಿ ಉಸಿರಾಡ್ಕೊಳ್ಳಿ ಉಸಿರಾಡ್ಕೊಂಡು ಆದ್ಮೇಲೆ ಏನು ಮಾಡಬೇಕಂದ್ರೆ ನಿಮ್ಮ ಉಸಿರು ನೀವೇನ್ ಮಾಡಬೇಕು ಬರೀ ಫೋಕಸಿಂಗ್ ಏನು ಉಸಿರನ್ನು ಬಿಡೋದ್ರ ಕಡೆ ಮಾತ್ರ ಗಮನ ಕೊಡಬೇಕು ಹೆಂಗೆ ಅಂತ ತೋರಿಸೋಣ ಈ ತರ ಉಸಿರು ತನ್ನಷ್ಟಕ್ಕೆ ತಾನು ಹೋಗ್ತಾ ಇರುತ್ತೆ ಡೋಂಟ್ ವರಿ ಅಬೌಟ್ ಉಸಿರು ಅಯ್ಯೋ ನಿಂತು ಬಿಡುತ್ತೆ ಇಲ್ಲ ಉಸಿರು ನಿಂತಲ್ಲ ಉಸಿರು ತನ್ನ ಪಾಡಕ್ಕೆ ತಾನು ಹೋಗ್ತಾ ಇರುತ್ತೆ ನಿಮ್ದು ಏನಿದ್ರು ಗಮನ ಉಸಿರನ್ನ ಬಿಡೋದ್ರ ಕಡೆ ಮಾತ್ರ ಇರಬೇಕು ಹಿಂಗೆ ಇದೇನಾಗುತ್ತೆ ನಿಮ್ಮ ನೇಸಲ್ ಪ್ಯಾಸೇಜ್ ಥ್ರೋಟು ಈ ರೀಜನ್ ಅಲ್ಲಿ ಏನಿರುತ್ತೆ ಇದನ್ನೆಲ್ಲನೂ ಕೂಡ ತಂದ್ಬಿಡುತ್ತೆ ಸೊ ಪಕ್ಕದಲ್ಲಿ ಒಂದು ಕರ್ಚಿಪ ಕಿರ್ಚಿಪ ಇಟ್ಕೊಂಡ್ರೆ ಸೀನ್ ಏನಾದ್ರು ಬಂತಾರೆ ಮಾಡ್ಕೊಂಬಿಡಿ ಈಗ ನಾನು ಇಂದ ಬಿಡಿದ್ರೆ ನಾನು ಆಲ್ಮೋಸ್ಟ್ ಡೈಲಿ ಮಾಡೋದ್ರಿಂದ ಏನಾಗುತ್ತೆ ನಂಗೆ ಅಷ್ಟು ಈಸಿಯಾಗಿ ಬರೋದಿಲ್ಲ ಅದು ಸೊ ಯಾವಾಗ ಬರಬೇಕಾಯ್ತು ಬಂದು ಹೊರಟಾಯ್ತು ಇದು ಒಂದು ಸೊ ಎರಡನೇದು ಏನು ಹೇಳ್ತೀನಿ ಅಂತಂದ್ರೆ ಅಂದ್ರೆ ಇದೆಲ್ಲರೂ ಹೇಳಿ ಹೇಳ್ತಿಲ್ಲ ನಿಮಗೆ ಎಷ್ಟಾಗುತ್ತೋ ಅಷ್ಟು ಅಂದ್ರೆ ಎಷ್ಟು ಫಾಸ್ಟ್ ಆಗುತ್ತೋ ಅಷ್ಟು ಫಾಸ್ಟು ಇಲ್ಲ ಫಾಸ್ಟ್ ಆಗಲ್ಲ ಮೀಡಿಯಮ್ ಮೀಡಿಯಮ್ಮೇ ಸ್ಲೋ ಆದ್ರೆ ಸ್ಲೋನೇ ಮಾಡ್ಕೊಳ್ಳಿ ಓಕೆ ಯಾವುದನ್ನು ಆತರ ಬಿಟ್ಟು ಜಾಸ್ತಿ ಮಾಡಬೇಡಿ ಏನಂದ್ರೆ ಒಂದು ಸಲಕ್ಕೆ ಮಾಡಿದ್ಮೇಲೆ ಒಂದು ನಿಮಿಷ ರಿಲ್ಯಾಕ್ಸ್ ಮಾಡ್ಕೋಬಹುದು ಹಿಂಗೆ ಯಾವ್ದಾದ್ರೂ ಹೇಳ್ತೀನಿ ಅಂದ್ರೆ ರಿಲ್ಯಾಕ್ಸ್ ಮಾಡ್ಕೋಬೇಕಾದ್ರೆ ನೀವು ಇದನ್ನು ತಗೋಬೇಕು ಪ್ರಾಣಮುದ್ರ ಇದನ್ನು ತಗೊಳ್ಳೋದು ಏನಾಗುತ್ತೆ ಟೋಟಲ್ ಬಾಡಿ ನಿಮಗೆ ರಿಲ್ಯಾಕ್ಸ್ ಆಗುತ್ತೆ ಇದು ಒಂದು ಸೊ ಎರಡನೇದು ಏನ್ ಮಾಡೋದು ಅಂತಂದ್ರೆ ಸೊ ಈ ತರ ಇಟ್ಕೊಂಡು ಆದಷ್ಟು ಕಣ್ಣು ಮುಚ್ಕೊಂಡು ಮಾಡಿ ಎಫೆಕ್ಟ್ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಅಷ್ಟೇನೆ ಇದರಲ್ಲಿ ಈಗ ನಾ ಹೇಳ್ತೀನಲ್ಲ ಹೈ ಬಿ ಪಿ ಇರೋಂಥವ್ರು ಸ್ವಲ್ಪ ಚೆಸ್ಟ್ಗೆ ಏನೋ ಸ್ವಲ್ಪ ಪ್ರಾಬ್ಲಮ್ ಇರೋಂಥವ್ರು ಅಂಥವ್ರು ಇಂಥಾರಲ್ಲ ಪರವಾಗಿಲ್ಲ ಮಿಡ್ಲ್ ಏಜ್ನವರು ಏನ್ ತೊಂದರೆ ಇಲ್ಲ ಸರ್ ನಂಗೇನು ಅಂಥದ್ದೇನಿಲ್ಲ ಪ್ರಾಬ್ಲಮ್ ಅಂತನವರು ಯಂಗ್ ಅಂಡ್ ಎನರ್ಜೆಟಿಕ್ ಆಗಿದ್ದೀವಿ ಸರ್ ಸೂಪರ್ ಆಗಿದ್ದೀನಿ ಸರ್ ಬರೀ ಎಡಗಡೆ ಮಾತ್ರ ಅಲ್ಲ ಬಲಗಡೆಗೂ ಮಾಡಬೇಕಾಗುತ್ತೆ ಸೊ ಬಲಗಡೆ ಮಾಡ್ಬೇಕಾದ್ರೆ ಎಡಗೈಯಿಂದ ಇದನ್ನ ಮುಚ್ಕೊಳ್ಳಿ ನಿಮ್ಮ ಮೂಗಿಂದ ಸಿಂಬಳ ಬರ್ಬೋದು ಬಂದ್ರೆ ಒರೆಸ್ಕೊಳ್ಳಿ ಓಕೆ ಇದು ಎರಡನೇ ಎಕ್ಸಸೈಸ್ ಆಯ್ತು ಸೊ ಎರಡನೇದಾದ್ಮೇಲಿಂದ ಮತ್ತೆ ಏನ್ ಮಾಡ್ಬೇಕು ಅಂತಂದ್ರೆ ನೀವು ಇದರಲ್ಲೇನೆ ಎರಡು ಮುಗಿದ ಒಟ್ಟಿಗೆ ಬರಬೇಕು ಈಗ ಸಿಂಗಲ್ ಸಿಂಗಲ್ ಮಾಡಿದ್ವಿ ಅವಾಗ್ಲೂ ಮಾಡಿದಾಗ ಸಿಂಗಲ್ ಸಿಂಗಲ್ ಮಾಡಿದ್ವಿ ಇದ್ರಲ್ಲಿ ಏನ್ ಮಾಡ್ಬೇಕು ಹಿಂದಕ್ಕೋಬೇಕಾರೆ ಜೋರಾಗಿ ಉಸಿರಾಡ್ಕೊಳ್ಳಿ ಮುಂದಕ್ಕೆ ಬರ್ತಾ ಜೋರಾಗಿ ಉಸಿರ್ಬಿಡಿ ಹೆಂಗೆ ಅಂದ್ರೆ ಒಂದು ಪಫ್ ಕೊಟ್ಟಂಗಲ್ಲ ಈ ರೀತಿ ಮಾಡುವಂಥದ್ದು ಸೊ ಅದಾದ್ದರಿಂದ ಇನ್ನೂ ನಮ್ಮ ಲಂಗ್ಸ್ ಮತ್ತು ಈ ಥ್ರೋಟ್ ರೀಜನ್ ಇನ್ನೂ ಚೆನ್ನಾಗಿ ಪವರ್ಫುಲ್ ಆಗಬೇಕು ಇಲ್ಲಿರುವಂಥದ್ದೆಲ್ಲ ಕಲ್ಮಶಗಳೆಲ್ಲ ಆಚೆ ಬರಬೇಕು ಅಂತ ಅನ್ನತ್ರೆ ನೋಡಿ ಇದರಲ್ಲಿ ಈಗ ಇಲ್ಲಿಂದ ಫಸ್ಟ್ ಹಾಫ್ ಬ್ರೀತ್ ಇನ್ ಮಾಡ್ತೀನಿ ಸೆಕೆಂಡ್ ಹಾಫ್ ಬ್ರೀತ್ ಔಟ್ ಮಾಡ್ತೀನಿ ಆತರ ಇದ್ರಲ್ಲಿ ಏನಾಗುತ್ತೆ ನೀವು ಎಡಗಡೆಯಿಂದ ಹೇಳ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ ಈ ಜಾ ಭಾಗಕ್ಕೆ ಅಂದ್ರೆ ನೀವು ಲೆಫ್ಟ್ ತಗೊಂಡಾಗ ಏನಾಗುತ್ತೆ ಬಲಭಾಗಕ್ಕೆ ಜಾಸ್ತಿ ಆಕ್ಸಿಜನ್ ಆಗುತ್ತೆ ಈಗ ಬಂದು ಇಲ್ಲಿ ತಿರುಗಿಸಿ ಬಿಟ್ಟಾಗ ಏನಾಗುತ್ತೆ ಅಂದ್ರೆ ಎಡಗಡೆಯಿಂದ ಏನಿರುತ್ತಲ್ಲ ಅದೆಲ್ಲಾನು ಪೂರ್ತಿ ಆಚೆ ಬರಕ್ಕೆ ಶುರು ಆಗುತ್ತೆ ಸೊ ಅದೇ ತರ ನೀವು ಮತ್ತೆ ಬಲಗಡೆಯಿಂದ ಎಡಗಡೆಗೆ ಇಲ್ಲಿ ಮಾಡಿದಾಗ ಏನಾಗುತ್ತೆ ಉಸಿರನ್ನ ಎಳ್ಕೊಂಡಾಗ ಏನಾಗುತ್ತೆ ಎಡಗಡೆಗೆ ಜಾಸ್ತಿ ನಿಮಗೆ ಆಕ್ಸಿಜನ್ ಆಗುತ್ತೆ ಮತ್ತೆ ಬಿಡಬೇಕಾದ್ರೆ ಬಲಗಡೆಯಿಂದ ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ಆಚೆ ಬರುತ್ತೆ ಸೊ ಇದನ್ನ ಮಾಡ್ಕೊಳ್ಳುವಂಥದ್ದು ಸೊ ಮತ್ತೊಂದು ಏನು ಹೇಳ್ತೀನಿ ಅಂದ್ರೆ ಇದರಲ್ಲೇ ನಿಮ್ಮ ಎಸ್ಪೆಷಲಿ ಫಾರ್ ಥ್ರೋಟ್ ಅಂಡ್ ಲಂಗ್ಸ್ಗೆ ಅಂತಂದಾಗ ಇನ್ಹೇಲ್ ಎಕ್ಸ್ಹೇಲ್ ನೋಡಿ ಎಷ್ಟಾಗುತ್ತೋ ಅಷ್ಟು ಕುತ್ತಿಗೆಯನ್ನ ಸೈಡಿಗೆ ತಿರುಗಿಸಿ ಓಕೆ ಸೈಡಿಗೆ ತಿರುಗಿಸಿದಾಗ ಏನಾಗುತ್ತೆ ಇದಿಷ್ಟು ಕೂಡ ನಿಮಗೆ ಸ್ಟ್ರೆಚ್ ಆಗುತ್ತೆ ನಿಮ್ಮ ಗಂಟಲು ಭಾಗ ಪೂರ್ತಿ ಸ್ಟ್ರೆಚ್ ಆಗುತ್ತೆ ತೋರಿಸ್ತೀನಿ ನೋಡಿ ಈಗ ಇನ್ಹೇಲ್
exhale. Inhale. Exhale. Inhale. Exhale. ಇದನ್ನ ಮಾಡಿದಾಗ ಏನಾಗುತ್ತೆ ನಿಮಗೆ ಕಿವಿಗೆ ಒಂದ್ ಸ್ವಲ್ಪ ಗಾಳಿ ಸೇರ್ಕೊಂಡಂಗಾಗುತ್ತೆ ಉಸಿರು ಬಿಡ್ತದೆ ಉಸಿರು ಬಿಟ್ಟಂಗಾಗುತ್ತೆ ಸೊ ಇದನ್ನ ಮಾಡೋದ್ರಿಂದ ಕೂಡ ಏನಾಗುತ್ತೆ ಅಂದ್ರೆ ನಿಮ್ಮ ಕಿವಿಯ ಭಾಗದಲ್ಲಿ ಈ ಟಿಂಪಾನಮ್ ಇದೆಲ್ಲ ಏನಿರ್ತಲ್ಲ ಕಿವಿಯ ಭಾಗದಲ್ಲಿ ಅಲ್ಲೇನಾದ್ರೂ ಜಂಪ್ಸು ಗಿಂಸು ಕೂಡ ಸೇರ್ಕೊಂಡಿದ್ರೆ ಕೂಡ ಆಚರಣೆ ಬಿಡುತ್ತೆ ಯಾಕಂದ್ರೆ ಈಗೆಲ್ಲ ಇದನ್ನ ಹೇಳ್ತಾ ಇದ್ರಲ್ಲ ಇನ್ನು ಬ್ಲಾಕ್ ಫಂಗಸ್ ಅಂತ ಅಂದ್ಬಿಟ್ಟು ಬ್ಲಾಕ್ ಫಂಗಸ್ ಒಂದು ಮೂಗಲ್ಲಿ ಹೋಗುತ್ತೆ ಇಲ್ಲ ಕಣ್ಣಲ್ಲಿ ಹೋಗುತ್ತೆ ಇಲ್ಲ ಕಿವಿಯಲ್ಲಿ ಹೋಗುತ್ತೆ ಅಂತ ಹೇಳ್ತಾ ಇರ್ತಾರೆ ಸೊ ಇದನ್ನ ಮಾಡೋದ್ರಿಂದ ಏನಾಗುತ್ತೆ ಇಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಮಾಡಿ ಇಲ್ಲಿಂದ ಕೂಡ ನೀವು ಅದನ್ನ ಆಚೆ ಕಳಿಸ್ಬೋದು ಕಿವಿಯನ್ನು ಕೂಡ ಸೊ ಇಷ್ಟನ್ನು ಕೂಡ ರೆಗ್ಯುಲರ್ ಆಗಿ ಆರಾಮಾಗಿ ಕೂತ್ಕೊಂಡು ಮಾಡ್ತಾ ಹೋಗಿ ಭಗವಂತ ನಿಮಗೆ ಉತ್ತಮ ಆರೋಗ್ಯ ಆನಂದವನ್ನ ಕೊಡ್ಲಿ ಅಂತ ಬೇಡ್ಕೊಳ್ತಾ ನಮಸ್ತೆ ಜೈ ಹಿಂದ್.